ಸರ್, ನೀವೇ ನೋಡಿದ್ರೆ ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಮೂರು ಇದೇ ಥರ ಸಾಂಗ್ ವಿಜಯಾದಿ ಸರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ನೋಡಿ ಕರ್ನಾಟಕ ಜನ ಅಷ್ಟೋ ನನಗೆ ಅಂತೇಳಿ ಒಂದೆರಡು ಪರ್ಟಿಕ್ಯುಲರ್ ಸಾಂಗ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ರಿಲೀಸಿಂದು ಡೇಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅವಾಗ ಬೇರೆ ಸಾಂಗ್ ಹೇಗೆ ಬಂದಿದೆ ಅಂತೇಳಿ ನೀವು ಕೂಡ ನೋಡ್ಬೋದು. ಬಟ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್, ನಾನು ಕೂಡ ಕೇಳಿದ್ದೀನಿ. ನಮ್ಮ ಭಾರ್ಗವ್ರಿ ಸಿನಿಮಾಗೋಸ್ಕರ ದುಬೈಯಿಂದ ಬಂದು ಹೋಗ್ತಾ ಇದಾರಂತೆ, ಏನಿದು ವಿಶೇಷ ತಯಾರಿ? ಸರ್, ಏನಿಲ್ಲ ಸರ್, ಸಿನಿಮಾ ಅಲ್ಲಿ ಇರಬೇಕು, ಎಜುಕೇಷನ್ ಮಾಡಬೇಕಾದ್ರೇ ಸಿನಿಮಾ ಕಮಿಟ್ ಅದೇ. ಒನ್ ಇಯರ್ ಸ್ವಲ್ಪ ಟ್ರೈನಿಂಗ್ ಅದು ಇದೆಲ್ಲ ಇತ್ತು. ಅದೆಲ್ಲ ಆದಮೇಲೆ ಯಾವಾಗ ನಂಗೆ ಯೂಶ್ವಲಿ 4 ಡೇಸ್ ಇರ್ತಾಯಿತ್ತು ಕಾಲೇಜ್ ವೀಕಲ್ಲಿ. 4 ಡೇಸ್ ಅಲ್ಲಿ ಮುಗಿಸ್ಕೊಂಡು ಒಂದು 2-3 ವೀಕ್ಸ್ ಹಾಲಿಡೇಸ್ ತೊಗೊಂಡು ಬಂದು ಪೋರ್ಷನ್ಸ್ ಏನಿದೆ, ಏನು ಪ್ಲ್ಯಾನ್ ಮಾಡಿತ್ತು ಶೆಡ್ಯೂಲು. ಯೂಶ್ವಲಿ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಝೂಮ್ ಕಾಲಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ ಈ ಶೂಟ್ ಮಾಡಬೇಕು ಅಂತ. ಈ ಶೂಟ್ ಮಾಡಿ ಆ ಡೇಟಿಗೆ ತಿರ್ಗಾ ನಾನು ಹೋಗ್ತಾಯಿದ್ದೆ ಸರ್. ಓಕೆ, ಇನ್ನು ವಿರಾನಿಕಾ ಶೆಟ್ಟಿ ಮತ್ತು ನಿಮ್ಮದು ಕಾಂಬಿನೇಷನ್ ಎಲ್ಲ ಹೇಗಿತ್ತು ಸೆಟ್ಟಲ್ಲಿ? ಯಾಕೆಂದರೆ ಅದಕ್ಕೆ ಅಂತಂದು ತಯಾರಿರುತ್ತೆ. ವಿರಾನಿಕಾ ಅವರು ಸೀನಿಯರು ಆ್ಯಕ್ಚುಲಿ ಸ್ವಲ್ಪ. ಸರ್, ನನ್ನ ಕಂಫರ್ಟ್ ಝೋನ್ ಸಿನಿಮಾಗೆ ಏನು ಬೇಕೋ ಅಷ್ಟು ಅವ್ರು ಕೊಟ್ಟಿದ್ದಾರೆ ಸರ್. ಓಕೆ ಸರ್, ವಿರಾನಿಕಾ ಅವರು ಹೇಗಿತ್ತು ಸೆಟ್ಟಲ್ಲಿ? ಆ್ಯಕ್ಚುಲಿ ಡೈರೆಕ್ಟರಿಂದ ಹಿಡಿದು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ಲ ಟೆಕ್ನಿಷಿಯನು, ಇವನ್ ದ ಕೋ ಆ್ಯಕ್ಟರ್, ಮತ್ತು ನಮ್ಮ ಜೊತೆ ಇದ್ದ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಎಲ್ಲರೂ ಕೂಡ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕೆಂತೇಳಿದ್ರೆ ಕೆಲವೊಂದು ಸಲ ನಮಗೆ ಅವರಿಂದ ಕಲಿಯೋಂಥದ್ದು ತುಂಬ ಇರುತ್ತೆ. ಯಾಕಂದರೆ ಅವ್ರುಗಳೆಲ್ಲ ಸೀನಿಯರ್ಸ್ಗಳು, ಯಾವ್ಯಾವ ಥರ ಇರಬೇಕು, ಏನೇನು ಮಾಡಬೇಕು, ಹೇಗೆ ಬರಬೇಕು ಅನ್ನೋದು ಡೈರೆಕ್ಟರ್ ನಮಗೆ ಕ್ಲಾರಿಟಿ ಕೊಡ್ತಾಯಿದ್ರು. ಉಳಿದಿದ್ದು ಸೀನಿನ ಟೈಮಲ್ಲಿ ಯಾವ ಥರ ಇಂಪ್ರೊವೈಸ್ ಮಾಡ್ಕೋಬೇಕು ಅನ್ನೋದನ್ನ ನಮ್ಮ ಸಪೋರ್ಟಿಂಗ್ ಆರ್ಟಿಸ್ಟಲ್ಲಿ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋರಾಗಲಿ, ಅಥವಾ ಬಾಲರಾಜ್ ವಾಡಿ ಸರ್ ಮಾಡಿರೋರಾಗಲಿ, ಅಥವಾ ಉಳಿದ ಎಲ್ಲ ಕ್ಲೈಮ್ಯಾಕ್ಸ್ ಸೀನ್ಸಲ್ಲಿ ಯಾರೆಲ್ಲ ಬಂದಿದ್ದಾರೆ, ವಿಲನ್ ಕ್ಯಾರೆಕ್ಟರ್ಸ್ಗಳು ಮಾಡಿದ್ರು, ಅವರೆಲ್ಲರೂ ಕೂಡ ಆ್ಯಕ್ಚುಲಿ ವೆರಿ ಹೆಲ್ಪ್ಫುಲ್ ಆ್ಯಂಡ್ ತುಂಬ ನೀಟಾಗಿ ಈ ಥರ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಡಿಸ್ಕಷನ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಸೀನ್ ಮಾಡ್ತಿದ್ವಿ. ಇಟ್ ವಾಸ್ ಗುಡ್. ಇನ್ನು ಡೈರೆಕ್ಟರ್ ಆಲ್ವಿನ್ ಸರ್ ಬಗ್ಗೆ ತುಂಬ ಒಳ್ಳೆ ಮಾತುಗಳು ಬರ್ತಾ ಇದೆ, ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಅದನ್ನೇ ಹೇಳ್ತಾ ಇದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಬಗ್ಗೆ? ಅದೇ ನಾನು ಆಲ್ರೆಡಿ ಈಗಾಗಲೇ ಒಂದು ಹೇಳಿದ್ದೆ, ಒಂದು ಸೀನ್ ಬಗ್ಗೆ ಹೇಗೆ ಅಂತೇಳಿ ಇದ್ರ ಬಗ್ಗೆ. ಬಟ್ ಇನ್ನೊಂದು ವಿಷಯವನ್ನು ಹೇಳಬೇಕು, ನನಗೆ ಆ್ಯಕ್ಚುಲಿ ಹೀರೋ ನನ್ನ ಒಂದು ಶಾರ್ಟಲ್ಲಿ ಮೀಟ್ ಮಾಡೋದಕ್ಕಿಂತ ಮುಂಚೆ ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋ ಬರೋ ದಾರಿಲಿ ನನ್ನ ಡೈರೆಕ್ಟರ್ ಸರ್ರು ಮರಕ್ಕೆ, ಅದಾಗಿದ ಮೇಲೆ ಏನಂತಾರೆ ಏನಂತ ವಾಲಿಗೆ, ಆಮೇಲೆ ಇರೋ ಬರೋ ರೋಡಿಗೆಲ್ಲ ಹತ್ತಿಸಿದ್ದಾರೆ ನನ್ನ. ನನಗಂತೂ 3-4 ಡೇಸು ಕಂಟಿನ್ಯೂಸ್ ಆಗಿ ಬರೀ ಕಾಲಲ್ಲಿ ನಾನು ಓಡಿಸಿದೆ. ಬಟ್ ಏನಂತ ಹೇಳಿದ್ರೆ ಇಲ್ಲ, ಆ ಪೇನ್ ಕಾಣಿಸ್ಬೇಕು ಫೇಸಲ್ಲಿ, ಇಲ್ಲ ಅದು ಗೊತ್ತಾಗಬೇಕು ನೀನು ಅಲ್ಲಿಂದ ಬಂದಿದೆಯಾ, ಯಾರು ಮರನ ಚಪ್ಪಲಿ ಹಾಕೊಂಡು ಹತ್ತಲ್ಲ, ಮರನ ಚಪ್ಪಲಿ ತೆಗೆದೆ ಹತ್ ಬಿಡುತ್ತೆ, ಅದಕ್ಕೆ ಅಲ್ಲಿ ಕನೆಕ್ಟ್ ಆಗಬೇಕು ಅಂತ ಹೇಳಿ ತುಂಬ ಆ್ಯಕ್ಚುಲಿ ನನಗೂ ಒಂದೊಂದ್ಸಲ ತುಂಬ ಟೆನ್ಷನ್ ಆಗೋದು, ತುಂಬ ಕೋಪ ಬರೋದು. ಯಾಕೆಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಯಾವತ್ತೂ ಕೂಡ ಯೂಶ್ವಲಿ ಫಿಮೇಲ್ ಆರ್ಟಿಸ್ಟ್ಗಳು ಜಾಸ್ತಿ ಸಾಹಸ ದೃಶ್ಯಗಳನ್ನ ಮಾಡೋದಿಲ್ಲ, ಅಥವಾ ತುಂಬ ವೆರಿ ಡಿಫಿಕಲ್ಟ್. ನನಗಂತೂ ಕೈಯಲ್ಲೆಲ್ಲ ಏಟೆಲ್ಲ ಆಗಿಬಿಟ್ಟಿತ್ತು. ಆ್ಯಂಡ್ ಮಳೆ ಸೀನ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಟೀಮಲ್ಲಿ ನಾನು ಕಲ್ತ್ಕೊಂಡಿದ್ದು ತುಂಬ ಚೆನ್ನಾಗಿದೆ. ಮೇ ಬಿ ಆಲ್ವಿನ್ ಸರ್ನ ಯಾಕೆ ನೆನೆಸ್ಕೋತೀವಿ ಅಂತ ಹೇಳಿದ್ರೆ, ಮೇ ಬಿ ಅವರು ನನ್ನ ಜೊತೆ ಇದ್ದು ನನಗೆ ಈ ಥರ ಬೇಕು ಅಂತ ಹೇಳಿ ಹೇಳಲಿಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಬರ್ತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ನಾವೊಂದು ಮಾಡೋ ಮೆಥಡ್ ಇರುತ್ತೆ ಆ್ಯಕ್ಟಿಂಗು, ಬಟ್ ಇವರು ಇಲ್ಲ ಈ ಥರ ಬೇಡ ಈ ಥರ ಬೇಕು ಅನ್ನೋದು ಅವ್ರು ಹೇಗೆ ನಮ್ಮನ್ನು ಇದು ಮಾಡ್ತಾರೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ, ನಾನಲ್ಲದೆ ಎಲ್ಲರೂ ಕೂಡ ಆಲ್ವಿನ್ ಸರ್ನ ತುಂಬ ನೆನೆಸ್ಕೊಡು. ಅದೊಂದೇ ವಿಷಯಕ್ಕಾಗಿ ಪರ್ಟಿಕ್ಯುಲರ್ ಆಗಿ ನನಗೆ ಇದು ಬೇಕು ಅಂತ ಹೇಳಿದ್ರೆ ಅದೇ ಬೇಕು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಸಿನಿಮಾಗಳು ಮಾಡ್ತಿದ್ದೀರಿ, ನನ್ನೆ ಅಷ್ಟೇ ನಿಮ್ದು ಎರಡು ಎರಡು ಮೂರು ಸಿನಿಮಾ ಬಿಡುಗಡೆ ಆಗಿದೆ ಇವಾಗ ಎರಡು. ಈಗ ಜೀರ್ ಜಿಂಬಿ ಆಗಿ ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ. ಅದೇ ಯಾವ ಯೂಶ್ವಲ್ ನಾನು ಮಾಮೂಲಿ ನಾವು ಖಾಲಿ ತಲೆಯಲ್ಲೇ ಹೋಗೋದು ಯಾವಾಗಲೂ, ಈ ಎಲ್ ಕೆ ಜಿ ಮುಗಿಸ್ಕೊಳ್ಬೋದಂಗೆ ಮಿಕ್ಕಿದೆಲ್ಲ ಡೈರೆಕ್ಟರ್ ಹೇಳ್ತಾರೋ ಅದು ಮಾಡ್ತೀನಿ. ಇಲ್ಲಿ ಆಲ್ವಿನ್ ಸರ್ ಹೇಳಿದ್ರು ಅದನ್ನು ಮಾಡ್ತೀನಿ. ಹೊಸ ಹುಡುಗ ಹೊಸಬ್ರು ಬರೆಯಿಂದ ಸಪೋರ್ಟ್ ಮಾಡಿ. ಭಾಳ ಒಂದು ಒಂದು ಸ್ಮಾಲ್ ಇದರಲ್ಲಿ ಬರುವಂಥ ಪಾತ್ರ ಸಿನಿಮಾ ಮಾಡಿದ ಅಲ್ವಿನ್ ಸರ್ ಗೋಸ್ಕರ ಬೇರೆ ಸಿನಿಮಾ ಮಾಡಬೇಕಾಗಿತ್ತು, ಬಟ್ ಅದು ಫುಲ್ ಲೇಟ್ ಆಗುತ್ತೆ ಅಂತೇಳಿ ಈ ಸಿನಿಮಾ ಪಾತ್ರ ಇದೆ ಮಾಡಿ ಅಂತ ನಾನಾಗಿ ನಮ್ಮ ನಿರ್ದೇಶಕ ಸಪೋರ್ಟ್ ಆಗಿ ಈ ಸಿನಿಮಾ ಕ್ಯಾರೆಕ್ಟರ್ ಅವ್ರಿಗೆ ಮೂರ್ತಿ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ ಕೆಲಸ ಮಾಡಿದ್ದೀವಿ ನಾವು, ನೆಕ್ಸ್ಟ್ ಮಾಡ್ತಿದ್ದೀವಿ. ಒಳ್ಳೆ ಪಾತ್ರ ಇದೆ ಭಾರ್ಗವ್ಗೆ ಮತ್ತು ಕೃಷ್ಣ ಸರ್ಗೆ ಒಳ್ಳೆ ನಿರ್ಮಾಪಕರು ಕೃಷ್ಣ ಸರ್ ನಾನು ತುಂಬ ಪ್ಯಾಷನೇಟ್ ಮಾಡಿ ಸಿನಿಮಾ ಮಾಡ್ತೇನೆ. ವರ್ಷಕ್ಕೊಂದು ಸಿನಿಮಾ ಮಾಡಲೇಬೇಕು ಅನ್ನೋ ಡಿಸಿಷನ್ ತೊಗೊಂಡು ಸಿನಿಮಾ ಮಾಡ್ತೇನೆ. ಇಮ್ಮಿಡಿಯೇಟ್ ಇನ್ನೊಂದು ಸಿನಿಮಾ ರೆಡಿ ಇದೆ ಅವರು.
ವರ್ಕಿಂಗ್ ಎಷ್ಟೋ ಇದ್ದಾರೆ, ನಾನಿದ್ದೀನಿ, ಎಲ್ಲ ಪಿಕ್ಚರ್ ಎಲ್ಲರೂ ಕಂಟಿನ್ಯೂಸ್ ಆಗಿದ್ದೀವಿ. ಒಳ್ಳೇದಾಗಲಿ ನಿರ್ಮಾಪಕ ಪ್ರೇಮ ನಿರ್ದೇಶ ಇದ್ದಾರೆ, ನಿರ್ಮಾಪಕ ನಿರ್ದೇಶ ಒಳ್ಳೇದಾದ್ರೆ ಇದ್ರ ತುಂಬ ಶ್ರಮ ಬರ್ತಾ ಇರ್ತಾರೆ. ಭಾರ್ಗವ ಒಳ್ಳೇದಾಗಲಿ, ಹೀರೋ ಒಳ್ಳೇದಾಗಲಿ, ಅವರು ಆಲ್ರೆಡಿ ನೆಕ್ಸ್ಟ್ ಪಿಕ್ಚರ್ ರೆಡಿ ಇದೆ. ಅವ್ರು ಸರ್ ತುಂಬ ಖುಷಿ ಇದೆ ಸರ್, ಒಂದು ಒಳ್ಳೆ ಟೀಮ್ ಜೊತೆಗೆ, ಒಬ್ಬ ಒಳ್ಳೆ ಡೈರೆಕ್ಟರ್ ಜೊತೆಗೆ, ಒಂದು ಒಳ್ಳೆ ಪ್ರೊಡ್ಯೂಸರ್ ಜೊತೆಗೆ ನಾಲ್ಕು ಮೂವಿ ನಡೀತಾ ಇದೆ ಅವ್ರ ಜೊತೆಗೆ. ಸೊ ಅದೊಂದು ಖುಷಿ ಇದೆ, ಯಾಕೆಂದ್ರೆ ನಮ್ಮ ಆ್ಯಕ್ಟಿಂಗ್ ಇಷ್ಟ ಆಗಿದ್ದಕ್ಕೆ ನಾವು ಪದೇ ಪದೇ ನಮ್ಗೆ ಕರಿತಾ ಇದ್ದಾರೆ. ಸೊ ಒಂದು ಆ ಥರದ ಒಂದು ಬಾಂಡಿಂಗ್ ಇದೆ. ಹೀರೋ ಕೂಡ ಹೊಸಬಂದು ನಮ್ಗೆ ಯಾವ್ದು ಅನಿಸೇ ಇಲ್ಲ, ಸ್ಟೇಜಲ್ಲಿ ಮಾತಾಡಬೇಕಂತ ಹೇಳ್ತಿದ್ದೆ. ಅವರು ಮೊದಲು ಫೋನ್ ಮಾಡಿ ಕೇಳ್ತಿದ್ರು, ಸರ್ ಏನು ಮಾತಾಡಲಿ, ಸರ್ ಏನು ಮಾತಾಡಲಿ ಸರ್ ಅಂತ ಹೇಳ್ಬೋದು. ಇವತ್ತು ತುಂಬ ಅದ್ಭುತವಾಗಿ ಮಾತಾಡಿದ್ದಾರೆ. ಸೊ ಆ ಕಾನ್ಫಿಡೆನ್ಸ್ ಇದೆ. ಇದ್ರ ನಂತರ ಅವ್ರಿಂದ ಎರಡು ಮೂವಿ ಬರೋಕ್ಕಿದೆ ಅವರು. ಸೊ ಹೀರೋಯಿನ್ ಇವ್ರ ಜೊತೆ ವರ್ಕ್ ಮಾಡಿಬಿಟ್ಟು ತುಂಬ ಖುಷಿಯಾಯಿತು ನಮಗೆ. ಮೂವಿ ತುಂಬ ಚೆನ್ನಾಗಿದೆ, ನಾವೆಲ್ಲರೂ ಒಂದು ಚಿಕ್ಕ ಚಿಕ್ಕ ಗೆಸ್ಟ್ ಅಪ್ಲೆನ್ಸ್ ಆಗಿ ಮಾಡಿದ್ದೀವಿ. ಖುಷಿ ಇದೆ ಡ್ಯಾಕ್ ಜೊತೆಗೆ ವರ್ಕ್ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.